ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮ ಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪುದಿನ್ನ ಸಂಗನ ಬಸವ 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 ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ಮೋಕ್ಷಾ ಗುರುವೇ ಗುರುವಿನಾ ಗುರುವೇ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವೇಶ ಹರ ಹರ ಮಹಾದೇವ ಓಂ ಶಾಂತಿ 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 ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ರಕ್ತದ ಒತ್ತಡ, ಅದರ ಜೊತೆಗೆ ರಕ್ತಹೀನತೆ, ಈ ರಕ್ತಹೀನತೆ ಅಂತಕ್ಕಂಥದ್ದು ಬಹಳ ಡೇಂಜರಸ್ ಕಾಯಿಲೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಹಾಗೆ ಡೇಂಜರಸ್ ಕೂಡ ಆಗಿರ್ತದೆ ಕೆಲವು ಸಂದರ್ಭದಲ್ಲಿ, ಯಾಕಂದರೆ ನಾವು ಸಿಂಪಲ್ ಪ್ರಾಬ್ಲಮ್ಗಳಿಗೆ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ ಹುಡುಕೋದು ಭಾಳ ನಮ್ಮ ಒಂದು ಇದಾಗಿಬಿಟ್ಟಿದೆ, ರೂಢಿಯಾಗಿಬಿಟ್ಟಿದೆ ನಮಗೆ. ತುಂಬ ಭಾಳ ಚಿಕ್ಕ ಸಮಸ್ಯೆ ಇರ್ತದೆ, ಅದಕ್ಕೆ ಉಪಾಯನೂ ಭಾಳ ಹತ್ತಿರದಲ್ಲೇ ಇರ್ತದೆ, ಅದಕ್ಕೆ ಉಪಾಯ ಭಾಳ ಸುಲಭವಾಗಿರ್ತದೆ. ಆದರೆ ಅದಕ್ಕೆ ನಾವು ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ ಹುಡುಕಿ ಆ ಸಮಸ್ಯೆನ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ. ರಕ್ತಹೀನತೆ ಸಮಸ್ಯೆ ಭಾಳ ಸುಲಭವಾಗಿ ನಾವು ನಿವಾರಿಸ್ಕೊಳ್ಬೋದು. ಅದನ್ನು ಹೇಗೆ? ಶರೀರದಲ್ಲಿ ಪಚನ ಕ್ರಿಯೆಯನ್ನು ಚೆನ್ನಾಗಿಟ್ಕೊಂಡ್ರೆ, ಪಚನ ಕ್ರಿಯೆ ಚೆನ್ನಾಗಿದ್ದರೆ, ನಮ್ಮ ಶರೀರ ಶುದ್ಧವಾಗಿದ್ದರೆ ನಮಗೇನಾಗ್ತದೆ, ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ ಬೇರು ಸಮೇತವಾಗಿ ನಿರ್ಮೂಲನೆ ಆಗ್ತದೆ. ಹಾಗಾದರೆ ಈ ಡೈಜೆಷನ್ ಸಮಸ್ಯೆಯಿಂದ ಹೇಗೆ ನಮಗೆ ಹಿಮೋಗ್ಲೋಬಿನ್ ಸಮಸ್ಯೆ ಬರ್ತದೆ? ಡೈಜೆಷನ್ ಸಮಸ್ಯೆಯಿಂದ ಹೇಗೆ ಬರ್ತದೆ ಅಂದರೆ, ನಿಮ್ಮ ಇಡೀ ಶರೀರಕ್ಕೆ ಪೋಷಕ ತತ್ವವನ್ನು ಒದಗಿಸ್ತಕ್ಕಂಥದ್ದೇ ನಿಮ್ಮ ಡೈಜೆಷನ್ ಸಿಸ್ಟಮ್. ಅದೇ ಚೆನ್ನಾಗಿಲ್ಲ ಅಂದರೆ ನಿಮಗೆ ಹಿಮೋಗ್ಲೋಬಿನ್ ಸಮಸ್ಯೆನೂ ಬರ್ತದೆ, ಕ್ಯಾಲ್ಸಿಯಂ ಸಮಸ್ಯೆನೂ ಬರ್ತದೆ, ವಿಟಮಿನ್ ಸಮಸ್ಯೆನೂ ಬರ್ತದೆ, ಎಲ್ಲ ಬರ್ತದೆ. ಹಾಗಾಗಿ ಡೈಜೆಷನ್ ಸಿಸ್ಟಮ್ ಅಂತಕ್ಕಂಥದ್ದು ಸರಿಯಾಗಿರಬೇಕು. ಅದು ಸರಾಗವಾಗಿರಬೇಕಂದ್ರೆ ಶರೀರದಲ್ಲಿ ಜಠರಾಗ್ನಿ ಅಂತಕ್ಕಂಥದ್ದು ಉದ್ದೀಪನಗೊಂಡಿರಬೇಕು, ಅದು ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರಬೇಕು. ಜಠರಾಗ್ನಿ ಅಂತ ಕರೀತಾರೆ. ಆ ಜಠರಾಗಿ ಸರಿಯಾಗಿದ್ದರೆ ಮಾತ್ರ ನಾವೇನೇ ತಿಂದರೂ ಕೂಡ ಅದು ಪೋಷಕ ತತ್ವವಾಗಿ ನಮ್ಮ ಶರೀರವನ್ನು ಪುಷ್ಟಿಗೊಳಿಸ್ತದೆ. ಜಠರಾಗ್ನಿ ಸರಿಯಾಗಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಏನು ತಿಂತೀವಿ, ಅದು ಯಾವುದು ಕೂಡ ನಮ್ಮ ಶರೀರಕ್ಕೆ ಉಪಯುಕ್ತವಾದ ರೀತಿಯಲ್ಲಿ ಬೇರ್ಪಡಲ್ಲ, ಅದೇನಾಗ್ತದೆ ಅನುಪಯುಕ್ತವಾದ ರೀತಿಯಲ್ಲಿ ನಮ್ಮ ಶರೀರವನ್ನು ಹಾಳು ಮಾಡ್ತದೆ. ನಾವು ತಿಂದಿರತಕ್ಕಂಥ ಪದಾರ್ಥ ಉಪಯುಕ್ತವಾದ ರೀತಿಯಲ್ಲಿ ಬೇರ್ಪಟ್ಟು ಇಡೀ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಜೀವಸತ್ವವನ್ನು ಒದಗಿಸಬೇಕೇ ಹೊರತು ಅದು ಶರೀರದಲ್ಲಿರ್ತಕ್ಕಂಥ ಜೀವಸತ್ವವನ್ನು ಸಾಯಿಸಬಾರದು. ಹಾಗಾಗಿ ಆ ಜೀವಸತ್ವ ಸಾಯಬಾರದು ಅಂದರೆ ನಾವೇನು ಮಾಡಬೇಕು, ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿಯನ್ನು ನಾವೇನು ಮಾಡಬೇಕು, ಆ್ಯಕ್ಟಿವ್ ಮಾಡ್ಕೋಬೇಕು. ಅದಕ್ಕೆ ಅಗ್ನಿಸಾರ ಕ್ರಿಯೆ, ನೀವು ಇದನ್ನು ಮಾಡಿದರೆ ನಿಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತಾ ಬರ್ತದೆ. ಇದರಿಂದ ನಿಮ್ಮ ಡೈಜೆಷನ್ ಪ್ರಾಪರಾಗಿ ಆಗ್ತದೆ. ನಿಮ್ಮ ಡೈಜೆಷನ್ ಪ್ರಾಪರಾಗಿ ಆದರೆ ಮಾತ್ರ ನಿಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ಅಗ್ನಿಸಾರವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ನಿಧಾನವಾಗಿ ಉಸಿರು ತೆಗೆದುಕೋಬೇಕು, ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು. ಹೊರಗಡೆ ಬಿಟ್ಟು ಹೊಟ್ಟೆಯನ್ನು ಆಕುಂಚನ ಪ್ರಸರಣ, ಆಕುಂಚನ ಪ್ರಸರಣ, ಒಳಗೆಳೆಯೋದು ಹೊರಗೆ ಬಿಡೋದು, ಒಳಗೆಳೆಯೋದು ಹೊರಗೆ ಬಿಡೋದು, ಇದೇ ಥರ ಮಾಡ್ತಾ ಹೋಗಬೇಕು. ಅದನ್ನು ಮಾಡೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಡೈಜೆಷನ್ ಪವರ್ ಏನಾಗ್ತದೆ, ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡೈಜೆಷನ್ ಪವರನ್ನು ಆ್ಯಕ್ಟಿವ್ ಮಾಡಿಕೊಂಡಾಗ ಮಾತ್ರ ನಾವು ಹಿಮೋಗ್ಲೋಬಿನ್ ಸಮಸ್ಯೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಈ ಅಗ್ನಿಸಾರವನ್ನು ಹೇಗೆ ಮಾಡೋದು ನೋಡಿ. ಉಸಿರು ತೆಗೆದುಕೊಂಡು ಉಸಿರು ಹೊರಗಡೆ ಬಿಟ್ಟು ಹೊಟ್ಟೆಯನ್ನು ಎಳೆಯೋದು ಬಿಡೋದು ಮಾಡಬೇಕು.
ಹೀಗೆ ಅಗ್ನಿಸರವನ್ನು ಮಾಡ್ತಕ್ಕಂಥದ್ದು. ಇದಾದಮೇಲೆ ನವಲಿ ಕೂಡ ನಿಮ್ಮ ಪಚನ ಶಕ್ತಿಗೆ ಹೆಚ್ಚು ಬಲವನ್ನು ಒದಗಿಸ್ತದೆ. ಹಾಗಾಗಿ ನವಲಿ ಕ್ರಿಯೆಯನ್ನು ಹೇಗೆ ಮಾಡೋದು ನೋಡಿ. ಹೀಗೆ ಇದನ್ನು ಬೆಳಗಿನ ಜಾವ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ಈಗ ನಾವು ನಿಮಗೆ ಹೇಳ್ಕೊಡ್ತಾ ಇರತಕ್ಕಂಥ ಸಮಯ, ಈಗ ಶೂಟಿಂಗ್ ಆಗ್ತಾ ಇರತಕ್ಕಂಥ ಸಮಯ ಎಷ್ಟಂತಂದರೆ ಸರಿಸುಮಾರು 1 ಗಂಟೆ ಆಗಿದೆ ಆಲ್ರೆಡಿ. ಇಡೀ ದಿವಸ ನಿಮಗೋಸ್ಕರ ನಾವು ಈ ಯೋಗದ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಶೂಟಿಂಗ್ ಮಾಡ್ತಾನೆ ಇದ್ದೀವಿ. ಅದಕ್ಕೆ ಇವಾಗ ಏನಾಗಿದೆ, ಸ್ವಲ್ಪ ಹೊಟ್ಟೆಯಲ್ಲಿ ಮಾತಾಡಿ 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 ಸ್ವಲ್ಪ ವಾಯು ತುಂಬಿಕೊಂಡಿದೆ. ನೀವು ಬೆಳಗಿನ ಸಾಯಂಕಾಲದವರೆಗೆ ಮಾತಾಡಬೇಕಲ್ಲ ನಿಮ್ಮ ಜೊತೆಗೆ, ಅದಕ್ಕೋಸ್ಕರ ಇದು ಸರಿಯಾಗಿ ಅಷ್ಟೊಂದು ಕ್ರಮಬದ್ಧವಾಗಿ ತಿರುಗ್ತಾ ಇಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತಿರುಗಿದ್ರೆ ಇನ್ನೂ ಚೆನ್ನಾಗಿ ತಿರುಗುತ್ತೆ. ಈಗ ಎಷ್ಟು ಚೆನ್ನಾಗಿ ತಿರುಗಿದಲ್ಲ, ಇನ್ನೂ ಚೆನ್ನಾಗಿದನ್ನು ನಾವು ತಿರುಗಿಸ್ಬೋದು. ಹೀಗೆ ನೌಲಿ ಅಗ್ನಿಸಾರ ನಿಮ್ಮ ಹೊಟ್ಟೆಯಲ್ಲಿರುವ ಕ್ರಿಯಾತ್ಮಕ ಶಕ್ತಿನ ಜಾಸ್ತಿ ಮಾಡೋದ್ರ ಜೊತೆಗೆ ನಿಮ್ಮ ಪಚನ ಶಕ್ತಿಯನ್ನು ಕೂಡ ಚೆನ್ನಾಗಿಡ್ತದೆ. ಪಚನ ಶಕ್ತಿ ಯಾವಾಗ ಚೆನ್ನಾಗಿರ್ತದೆ ಆವಾಗ ನಿಮಗೆ ರಕ್ತಹೀನತೆ ಸಮಸ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಮಯ. ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಹಿಮೋಗ್ಲೋಬಿನ್ ಸಮಸ್ಯೆ ಅಂತಕ್ಕಂಥದ್ರ ಬಗ್ಗೆ ನಾವು ಮೂಲವಾಗಿ ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗ್ತದೆ ಇದು ನಾವು ಮಾಡ್ತಕ್ಕಂಥ ಹಲವಾರು ತಪ್ಪುಗಳಿಂದ ಬರ್ತಕ್ಕಂಥ ಕಾಯಿಲೆ. ಅದನ್ನು ನಿಮ್ಗೆ ಮೊದಲೇ ಹೇಳಿದೆ, ತಡ ಆಹಾರ ಮಾಡ್ತಕ್ಕಂಥದ್ದು, ಮತ್ತು ಟೀ ಕಾಫಿ ಕುಡಿತಕ್ಕಂಥದ್ದು, ಅದರ ಜೊತೆಗೆ ನಾವು ಸರಿಯಾಗಿ ನೀರು ಕುಡಿದೇ ಇರತಕ್ಕಂಥದ್ದು, ಡೈಜೆಷನ್ ಆಗದೇ ಇರತಕ್ಕಂಥದ್ದು, ಅರ್ಥ ಆಯ್ತಾ, ಇವೆಲ್ಲ ಕಾರಣಗಳ ಜೊತೆಗೆ ಇನ್ನೊಂದು ನಮ್ಮ ಜೀವನ ಕ್ರಮದ ತಪ್ಪಿನಿಂದ ಈ ಒಂದು ಹಿಮೋಗ್ಲೋಬಿನ್ ಸಮಸ್ಯೆ ಬರ್ತದೆ. ಯಾವ ತಪ್ಪನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಆಹಾರವನ್ನು ಸೇವನೆ ಮಾಡೋ ಸಂದರ್ಭದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದರೆ, ನಿಂತ್ಕೊಂಡು ಪ್ರಸಾದ ಸೇವನೆ ಮಾಡೋದು, ಅರ್ಥ ಆಯ್ತಾ, ನಿಂತ್ಕೊಂಡು ಪ್ರಸಾದ ಸೇವನೆ ಮಾಡೋದು ಇಟ್ ಈಸ್ ವೆರಿ ಡೇಂಜರಸ್. ಅದರಿಂದ ನಮ್ಮ ಜಠರಾಗ್ನೆ ಆ್ಯಕ್ಟಿವ್ ಆಗಲ್ಲ. ಕೆಲವು ಜನ ಎಲ್ಲ ನಿಂತ್ಕೊಂಡು ಇವಾಗ ಏನು ಮಾಡ್ತಿರೋ, ಮೊದಲು ಮನೆಯಲ್ಲಿ ಊಟಕ್ಕೆ ಕೂತಿದ್ದಾರೆ ಬನ್ನಿ ಅಂತ ಕರಿತಿದ್ರು. ಇವಾಗ ಏನಾಗಿದೆ, ಊಟಕ್ಕೆ ನಿಂತಿದ್ದಾರೆ ಬನ್ನಿ ಅಂತಾರೆ, ಇನ್ಮೇಲೆ ಊಟಕ್ಕೆ ಓಡಬೇಕಾಗುತ್ತೆ, ಅರ್ಥ ಆಯ್ತಾ, ಇನ್ನು ಊಟಕ್ಕೆ ಓಡಾಕತ್ತಾರೆ ಬರ್ರಿ ಅಂತ ಹೇಳ್ತಾರೆ. ಈ ಥರ ಸಮಸ್ಯೆಗಳು ನಾವು ನಿಂತ್ಕೊಂಡು ಪ್ರಸಾದ ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆಲಿರ್ತಕ್ಕಂಥ ಜಠರಾಗ್ನಿ ಸರಿಯಾಗಿ ಉದ್ದೀಪನಗೊಳ್ಳಲ್ಲ. ಆವಾಗ ತಿಂದಿರತಕ್ಕಂಥದ್ದು ರಕ್ತನೂ ಆಗಲ್ಲ, ರಸನೂ ಆಗಲ್ಲ, ಏನು ಸುಡಗಾಡವಾಗಲ್ಲ. ಅದು ಇನ್ನೊಂದು, ನಿಂತ್ಕೊಂಡು ದೀರ್ಘಕಾಲವಾಗಿ ನಾವು ನೀರು ಕುಡಿದು ಪ್ರಸಾದ ಮಾಡೋದು ಮಾಡಿದರೆ ನಮಗೆ ಅರ್ಥ್ರೈಟಿಸ್ಸು ಬರ್ತದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬರ್ಬೋದು, ನಮಗೆ ಹೃದಯ ಸಮಸ್ಯೆ ಜೊತೆಗೆ ಬ್ಲಡ್ ಪ್ರೆಷರು ಬರ್ತದೆ, ಅರ್ಥ ಆಯ್ತಾ. ಜಾಸ್ತಿ ರಕ್ತದಲ್ಲಿ ಅಶಕ್ತತೆ
ಇವೆಲ್ಲ ಬರ್ತಕ್ಕಂಥದ್ದೇನೆಂದರೆ ಈ ಥರ ನಾವು ದುಷ್ಟ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ರಿಂದನೇ. ಊಟಕ್ಕೆ ಮರ್ಯಾದೆ ಕೊಡಬೇಕು ನಾವು, ಪ್ರಸಾದವನ್ನು ಆರಾಮಾಗಿ ಕುತ್ಕೊಂಡೇ ಪ್ರಸಾದ ಸೇವನೆ ಮಾಡಬೇಕು. ಅರ್ಥ ಆಯಿತಾ? ಅದರ ಜೊತೆಗೆ ಇನ್ನೊಂದು ಏನು ಮಾಡ್ತಾ ಇದ್ದೇವೆ ಅಂತೇಳಿದರೆ, ನಮ್ಮ ಫುಡ್ಡಲ್ಲಿ ಬ್ಯಾಲೆನ್ಸ್ ಇಲ್ಲ. ನಾವು ಎಣ್ಣೆಯನ್ನು ಕೂಡ ಬ್ಯಾಲೆನ್ಸಿಂಗಾಗಿ ತಗೊಳ್ತಾ ಇಲ್ಲ. ಹೇಳಿದ್ದೀನಿ, ಒಂದೇ ಎಣ್ಣೆ ಬಳಸಿಬಿಡಿ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಣ್ಣೆಗಳನ್ನು ಬಳಸ್ತಿ. ಮತ್ತು ಎಲೆಗಳ ಯುಕ್ತವಾಗಿರತಕ್ಕಂಥ ತರಕಾರಿಗಳು ನಾವು ಕಡಿಮೆ ತಿಂತಾ ಇದ್ದೀವಿ. ಎಲೆನೇ ಇಲ್ಲ, ಮೆಂತ್ಯ, ಪಾಲಕ್ಕು, ಪುದೀನ ಇವೆಲ್ಲವನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿದ್ರೆ ಬಹಳ ಬೇಗ ನಿಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇವು ರಕ್ತನಾಳಗಳನ್ನ ಏನು ಮಾಡ್ತವೆ, ಆ್ಯಕ್ಟಿವ್ ಮಾಡ್ತಾ ಹೋಗ್ತವೆ. ಅದರ ಜೊತೆಗೆ ನಮ್ಮ ಬೋನ್ ಮ್ಯಾರೋದಲ್ಲಿ ಆಕ್ಸಿಜನ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ತವೆ. ನಾವು ತಿಂತಕ್ಕಂಥ ಆಹಾರ ಪದಾರ್ಥ ಏನಾಗಿರಬೇಕು, ಅಲ್ಲಿ ಲೈವ್ ಎಂಜೈಮ್ಸ್ ಇರಬೇಕು, ಸೂಕ್ಷ್ಮ ಜೀವಕೋಶಗಳು, ಸೂಕ್ಷ್ಮ ಪೋಷಕ ತತ್ವಗಳು. ಅದಕ್ಕೆ ಹಸಿ ತಿಂದು ಖುಷಿ ಖುಷಿಯಾಗಿರೋ ಅಂತ ಹೇಳ್ತಾರೆ, ಚಿಗುರು ತಿಂದು ಚಿಗುರೇ ಥರ ಇರೋ ಅಂತ ಹೇಳ್ತಾರೆ. ನಾವೇನಾಗಿದ್ದೀವಿ, ಮಾಂಸ ತಿಂದು ಕಂಸನ ಥರ ಆಗಿದ್ದೀವಿ. ಅರ್ಥ ಆಯಿತಾ? ಅದಕ್ಕೆ ಎಲ್ಲ ಹೋಗಬೇಕು. ಚಿಗುರು ಹೊಡಿಬೇಕಂದ್ರೆ ಶರೀರದಲ್ಲಿ ಏನು ಹಿಮೋಗ್ಲೋಬಿನ್ ಚಿಗುರು ಹೊಡಿಬೇಕಂದ್ರೆ ಚಿಗುರು ಜಾಸ್ತಿ ತಿಂತಾ ಹೋಗಬೇಕು. ಅರ್ಥ ಆಯಿತಾ? ಅದ್ರ ಜೊತೆ ಒಣದ್ರಾಕ್ಷಿ ಅಂತಕ್ಕಂಥ ಭಾಳ ಮುಖ್ಯ. ಒಣದ್ರಾಕ್ಷಿಯನ್ನು ನಾವು ಏನು ಮಾಡೋದು, ಜೇನಿನೊಂದಿಗೆ ಅದನ್ನು ನೆನೆಸಿ ಜೇನಿನೊಂದಿಗೆ ಸ್ವೀಕಾರ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ, ಪಿಸ್ತಾ ಒಂದು ಒಣದ್ರಾಕ್ಷಿ ಒಂದು, ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಈ ಹಿಮೋಗ್ಲೋಬಿನ್ ಸಮಸ್ಯೆ ನಿವಾರಣೆ ಆಗ್ತದೆ. ಅದರ ಜೊತೆಗೆ ನಾವು ಮೂರು ವಿಭಾಗಗಳಲ್ಲಿ ಶರೀರವನ್ನು ವಿಂಗಡಿಸಿ ಶರೀರವನ್ನು ಆಕ್ಸಿಜನ್ನಿಂದ ಫಿಲ್ ಮಾಡ್ತಾ ಹೋಗಬೇಕು. ಶರೀರಕ್ಕೆ ಆಕ್ಸಿಜನ್ ರಿಚ್ ನಾವು ಏನು ಮಾಡಬೇಕು, ಪ್ರಮಾಣವನ್ನು ನಾವು ತಂದುಕೊಳ್ಳಬೇಕು. ಆಕ್ಸಿಜನ್ ರಿಚ್ ಆಗಬೇಕು ನಮ್ಮ ಬಾಡಿ, ಫುಲ್ ಬಾಡಿ. ಆವಾಗೇನಾಗುತ್ತೆ, ಬೋನ್ ಮ್ಯಾರೋದಲ್ಲಿ ಎನರ್ಜಿ ಜಾಸ್ತಿ ಆಗಿ ನಮ್ಮ ಹಿಮೋಗ್ಲೋಬಿನ್ ತಂತಾನೆ ಪ್ರೊಡ್ಯೂಸ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಇದಕ್ಕೆ ತ್ರಿವಿಧ ಶುದ್ಧಿ ಅಂತ ಕರೀತಾರೆ. ಅಂದರೆ ಶರೀರವನ್ನು ತ್ರಿವಿಧವಾಗಿ ಶುದ್ಧೀಕರಣ ಮಾಡ್ತಕ್ಕಂಥದಕ್ಕೆ ಶರೀರದ ತ್ರಿವಿಧ ಶುದ್ಧಿ. ಇದು ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಭಾಳ ಮುಖ್ಯವಾಗಿ ಸಹಾಯ ಮಾಡ್ತದೆ. ಇದನ್ನು ಹೇಗೆ ಮಾಡೋದು ಅಂದರೆ, ಮೊದಲನೇದು ಚಿನ್ ಮುದ್ರೆಯಲ್ಲಿ ಈ ಮುದ್ರೆ ಮೊದಲನೇ ಶುದ್ಧೀಕರಣ. ಇದು ನಮ್ಮ ಸೊಂಟದ ಕೆಳಭಾಗದಿಂದ ಪಾದದವರೆಗೂ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಲೆವೆಲನ್ನು ಜಾಸ್ತಿ ಮಾಡ್ತದೆ ಈ ಮುದ್ರೆ ಹೀಗಿಟ್ಕೊಳ್ಳೋದ್ರಿಂದ. ಎರಡನೇದು ಇದು ಒಂದೇ ಮುದ್ರೆ, ಎರಡನೇದು ಚಿನ್ಮಯ ಮುದ್ರೆ, ಮೂರು ಬೆರಳನ್ನು ಮಡಚೋದು. ಇದರಿಂದ ಭಾಳ ಚೆನ್ನಾಗಿ ಶುದ್ಧೀಕರಣ ಆಗ್ತದೆ ನಮ್ಮ ಶರೀರ. ಮೂರನೇದು ಆದಿ ಮುದ್ರೆ, ಚಿನ್ಮುದ್ರೆ, ಚಿನ್ಮಯ ಮುದ್ರೆ, ಆದಿ ಮುದ್ರೆ. ಚಿನ್ಮುದ್ರೆಯಲ್ಲಿ ಹೆಬ್ಬೆರಳು ತೋರ್ಬೆರಳನ್ನು ಮಡಚಿ ಹಿಂಗೆ ಉಲ್ಟಾ ಇಟ್ಕೊಳ್ಳೋದು. ಚಿನ್ಮಯ ಮುದ್ರೆಯಲ್ಲಿ ಮಿಕ್ಕಿದೆಲ್ಲ ಬೆರಳುಗಳನ್ನು ಮಡಚೋದು. ಆದಿ ಮುದ್ರೆಯಲ್ಲಿ ಹೆಬ್ಬೆರಳನ್ನು ಒಳಗಡೆ ಹಾಕಿ ಅದರ ಮೇಲೆ ಎಲ್ಲ ಬೆರಳುಗಳನ್ನು ಮಡಚೋದು. ಈ ರೀತಿ ಈ ಮೂರು ಮುದ್ರೆಗಳು ನಮ್ಮ ಶರೀರವನ್ನು ಪೂರ್ತಿಯಾಗಿ ಶುದ್ಧೀಕರಣ ಮಾಡಲಿಕ್ಕೆ, ಭೂತ ಶುದ್ಧಿ ಆಗ್ತದೆ ಶರೀರದಲ್ಲಿ. ಭೂತ ಶುದ್ಧಿ ಅಂದರೆ ಶರೀರದಲ್ಲಿರ್ತಕ್ಕಂಥ ಪಂಚಮಹಾಭೂತಗಳು ಆ್ಯಕ್ಟಿವ್ ಆಗ್ತವೆ. ಶರೀರದಲ್ಲಿ ಆ ಒಂದು ಭೂತ ಸಿಕ್ಕಾಕೊಂಡಿರ್ತದಲ್ಲ ಕೆಮಿಕಲ್ ಔಷಧಿಗಳಂತಕ್ಕಂಥ ಭೂತಗಳು, ಅವು ಕೂಡ ಹೊರ ಹೋಗ್ತವೆ. ಭೂತ ಶುದ್ಧಿ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಮಹಾಭೂತಗಳು ಆ್ಯಕ್ಟಿವ್ ಆಗೋದ್ರ ಜೊತೆಗೆ ಈ ಮಹಾಮಾರಿ ಅಂತಕ್ಕಂಥ ಈ ಕೆಮಿಕಲ್ ಔಷಧಿಗಳು ಅವೆಲ್ಲವೂ ಶರೀರದಿಂದ ಹೊರಮುಖವಾಗಿ ಹೋಗಿ ನಮ್ಮ ಶರೀರ ಪವಿತ್ರವಾಗ್ತದೆ. ಈ ಮೂರು ಮುದ್ರೆ ಮಾಡೋದ್ರಿಂದ ಶರೀರದಲ್ಲಿ ಆಕ್ಸಿಜನ್ ರಿಚ್ ಆಗುತ್ತೆ. ಆಕ್ಸಿಜನ್ ರಿಚ್ ಇದ್ದಾಗ ಮಾತ್ರ ನಿಮ್ಮ ಬೋನ್ ಮ್ಯಾರೋದಲ್ಲಿ ಹಿಮೋಗ್ಲೋಬಿನ್ ಸೆಕ್ರೇಷನ್ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮೊದಲು ನಾವು ಹೀಗೆ ಕೂತ್ಕೊಂಡು ಏನು ಮಾಡಬೇಕಂದ್ರೆ, ದೀರ್ಘ ಉಸಿರು ತೆಗೆದುಕೋಬೇಕು. ಉಸಿರು ತೆಗೆದುಕೊಳ್ತಾ ಓಂ ಅಂತ ಹೇಳಬೇಕು. ಉಸಿರು ಬಿಡ್ತಾ ನಮ ಶಿವಾಯ. ಎಷ್ಟು, ಒಂದು ಆರು ಸೆಕೆಂಡ್ವರೆಗೂ ಉಸಿರು ತೆಗೆದುಕೋಬೇಕು. ಆರು ಸೆಕೆಂಡ್ ಉಸಿರನ್ನ ಹೋಲ್ಡ್ ಮಾಡಬೇಕು. ಎಂಟು ಸೆಕೆಂಡ್ ಉಸಿರನ್ನ ಹೊರಗಡೆ ಬಿಡಬೇಕು. ಎರಡು ಸೆಕೆಂಡ್ ಹೊರಗಡೆ ಹೋಲ್ಡ್ ಮಾಡಬೇಕು. ಆರು ಸೆಕೆಂಡ್ ಇನ್ಹೇಲೇಷನ್, ಆರು ಸೆಕೆಂಡ್ ಹೋಲ್ಡ್, ಆಮೇಲೆ ಎಂಟು ಸೆಕೆಂಡ್ವರೆಗೂ ಉಸಿರು ಬಿಡಬೇಕು. ಎರಡು ಸೆಕೆಂಡ್ ಮತ್ತೆ ಹೊರಗೆ ಹೋಲ್ಡ್ ಮಾಡಿ ಮತ್ತೆ ಆರು ಸೆಕೆಂಡ್ ತೆಗೆದುಕೊಳ್ಬೇಕು. ಇದನ್ನು ಈ ರೀತಿ ಮಾಡಬೇಕು ನೋಡಿ. ನೇರ ಕೂತ್ಕೊಂಡು ಮೊದಲು ಆರು ಸೆಕೆಂಡ್ ತಗೋಬೇಕು. ಈಗ ತಗೊಂಡಾದ್ಮೇಲೆ ಹೋಲ್ಡ್ ಮಾಡೋದು. ಹೋಲ್ಡ್ ಮಾಡಿದ್ಮೇಲೆ ಮತ್ತೆ ನಿಧಾನ ಬಿಡೋದು. ಮತ್ತೆ ಹೊರಗಡೆ ಹೋಲ್ಡ್ ಮಾಡೋದು. ಮತ್ತೆ ಗಾಳಿನ ಒಳಗಡೆ ತಗೊಳ್ಳೋದು.
ತಗೊಂಡ ಮೇಲೆ ಒಳಗಡೆ ನಿಲ್ಲಿಸಬೇಕು. ಈಗ ತಗೊಳ್ಳೋದು ನಿಲ್ಲಿಸೋದು ಬಿಡೋದು. ಇದನ್ನು ಈ ಮುದ್ರೆಯಲ್ಲಿ 5 ನಿಮಿಷ, ಈ ಮುದ್ರೆಯಲ್ಲಿ 5 ನಿಮಿಷ, ಈ ಮುದ್ರೆಯಲ್ಲಿ 5 ನಿಮಿಷ ಮಿನಿಮಮ್, ಮ್ಯಾಕ್ಸಿಮಮ್ 10 ನಿಮಿಷ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ಹಿಮೋಪೀಲಿಯಾ ಅಂತ ಒಂದು ಕಾಯಿಲೆ ಬರ್ತದೆ. ಅದೇನೆಂದರೆ ನಿಮಗೆಲ್ಲಾದರೂ ಈಟ್ ಆದರೆ ಅಲ್ಲಿಂದ ರಕ್ತ ಜೋರಾಗಿ ಸುರಿತಾಗ್ತದೆ, ರಕ್ತ ನಿಲ್ಲದೇ ಇಲ್ಲ. ಹಿಮೋಪೀಲಿಯಾ ಅಂತ ಕರೀತಾರೆ ಅದಕ್ಕೆ. ರಕ್ತ ಏನು ಮಾಡಿದ್ರೂ ನಿಲ್ಲಲ್ಲ, ಅದು ಹಾಗೆ ರಕ್ತ ಬಳ 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 ಸುರಿತಾನೆ ಇರ್ತದೆ ಹಾಗೆ. ಅದಕ್ಕೆ ಮತ್ತೆ ಹಲವಾರು ಇಂಜೆಕ್ಷನ್ಗಳು ಮಾಡ್ತಾರೆ, ಏನೋ ಟ್ರೀಟ್ಮೆಂಟ್ ಮಾಡ್ತಾರೆ, ಐಸ್ ಪ್ಯಾಕ್ ಇಡ್ತಾರೆ. ಆದರೂ ಕೂಡ ಐಸ್ ಅದು ಏನು ರಕ್ತ ಹರಿತಕ್ಕಂಥದ್ದು ನಿಲ್ಲಲ್ಲ. ಅದಕ್ಕೆ ಹಿಮೋಪೀಲಿಯಾ ಅಂತ ಕರೀತಾರೆ. ಅಂದರೆ ರಕ್ತ ಏನಾಗಿರ್ತದೆ, ತನ್ನ ಸತ್ವವನ್ನು ಕಳ್ಕೊಂಡಿರ್ತದೆ. ಅದು ಕೂಡ ರಕ್ತದ ಸಮಸ್ಯೆನೇ ಒಂದು. ಇದಕ್ಕೆ ಹಿಮೋಪೀಲಿಯಾ ಅಂತ ಕರೀತಾರೆ. ಮತ್ತು ನಿಮ್ಮ ಶರೀರದಲ್ಲಿ ಈ ರಕ್ತದ ಒಂದು ಒಳಗಡೆ ಇರತಕ್ಕಂಥ ಎನರ್ಜಿ ಕಡಿಮೆ ಆಗಿರ್ತದೆ, ಅದಕ್ಕೋಸ್ಕರ ಈ ಸಮಸ್ಯೆ ಬರತಕ್ಕಂಥದ್ದು. ಹೀಗೆ ಇನ್ನೂ ಹಲವಾರು ಸಮಸ್ಯೆ ಬಗ್ಗೆ ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಇದಾದ ಮೇಲೆ ಭಾಳ ಮುಖ್ಯವಾಗಿ ನಮ್ಮ ಹಿಮೋಗ್ಲೋಬಿನ್ ವೃದ್ಧಿಗಾಗಿ ಹಲವಾರು ಎಕ್ಯುಪ್ರೆಷರ್ ಪಾಯಿಂಟ್ಗಳು ಬರ್ತವೆ, ಮತ್ತು ಇನ್ನೂ ಹಲವಾರು ನಾವು ಆಹಾರದಲ್ಲಿ ನಾವು ಪರಿವರ್ತನೆಗಳನ್ನು ಮಾಡ್ಕೋಬೇಕಾಗ್ತದೆ. ಒಂದು, ಆಸಿಡಿಕ್ ಮತ್ತು ಆಲ್ಕಲಿಕ್ ಫ್ರೂಟ್ಸ್ಗಳನ್ನು ಒಟ್ಟಿಗೆ ತಿನ್ನಬಾರ್ದು. ಆರೆಂಜ್, ಬಾಳೆಹಣ್ಣು ಒಟ್ಟಿಗೆ ತಿಂದರೆ ಭಾಳ ಸಮಸ್ಯೆ ಆಗ್ತದೆ. ಪೈನಾಪಲ್, ಸೇಬು ಒಟ್ಟಿಗೆ ತಿಂದರೆ ಸಮಸ್ಯೆ ಆಗ್ತದೆ. ಈ ಮಿಕ್ಸ್ ಫ್ರೂಟ್ಸ್ ಅಂತ ಬರ್ತದೆ ನೋಡಿ, ಫ್ರೂಟ್ಸ್ ಸಾಲೆಡ್, ಅದು ವೆರಿ ಡೇಂಜರಸ್, ವಿರುದ್ಧಾನ್ನ ಪದಾರ್ಥ ಅದು. ಅದರಿಂದ ಏನಾಗ್ತದೆ, ಶರೀರದಲ್ಲಿ ಈ ಥರ ಸಮಸ್ಯೆಗಳು ವೃದ್ಧಿಯಾಗಲಿಕ್ಕೆ ಪ್ರಾರಂಭ ಆಗ್ತವೆ. ಯಾವುದೋ ಒಂದು ಡೆಫಿಷಿಯನ್ಸಿ, ವಿರುದ್ಧಾನ್ನ ಪದಾರ್ಥವನ್ನು ನಾವು ಸೇವನೆ ಮಾಡಿದಾಗ ಶರೀರದಲ್ಲಿ ಡೆಫಿಷಿಯನ್ಸಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ಈ ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಯಾವಾಗ ಕಡಿಮೆ ಆಗ್ತದೆ, ಇನ್ನೊಂದು ಕಾರಣ ನಮಗೆ ಮಲಬದ್ಧತೆ ಇದ್ದಾಗ, ನಮಗೆ ಭೇದಿ ಸರಿಯಾಗಿ ಆಗದೇ ಇದ್ದರೂ ಕೂಡ ನಮಗೆ ಏನಾಗ್ತದೆ, ಶರೀರದಲ್ಲಿ ವಿಷಮಯವಾಗಿರತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ. ಒಳಗಡೆ ಏನಾಗ್ತದೆ, ಎಲ್ಲೋ ಒಂದು ಕಡೆಗೆ ಇನ್ಫೆಕ್ಷನ್ಗಳು ಶುರುವಾಗ್ತಾ ಹೋಗ್ತವೆ, ವೈರಸ್ಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ, ESR ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥಾತ್ ಶರೀರ ವೈರಸ್ಮಯವಾಗಿಬಿಡ್ತದೆ. ಶರೀರ ಯಾವಾಗ ವೈರಸ್ಸಿನ ತುಂಬಿಕೊಳ್ತದೆ, ಆವಾಗ ನಮ್ಮ ಹಿಮೋಗ್ಲೋಬಿನು ಸಂಪೂರ್ಣವಾಗಿ ಕ್ಷೀಣಿಸ್ತಾ ಬರ್ತದೆ. ಅದಕ್ಕೆ ಮಲಬದ್ಧತೆ ಸಮಸ್ಯೆ ಕೂಡ ಒಂದು ಮೂಲ ಕಾರಣ. ಯಾರಿಗೆ ಮಲಬದ್ಧತೆ ಇದೆ, ಅದರ ಜೊತೆಗೆ ಅನೆಮಿಕ್ ಪ್ರಾಬ್ಲಮ್ ಇದೆ, ರಕ್ತಹೀನತೆಯೂ ಕೂಡ ಇದೆ, ಅವರೇನು ಮಾಡಬೇಕು, ಪ್ರತಿನಿತ್ಯ ರಾತ್ರಿ ಮಲಗೋ ಸಂದರ್ಭದಲ್ಲಿ ಇಸಾಬ್ಗೋಲನ್ನು ಸ್ವೀಕಾರ ಮಾಡಬೇಕು. ಇಸಾಬ್ಗೋಲ್, ಒಂದು ಗ್ಲಾಸ್ ಹಾಲಲ್ಲಿ 1-2 ಚಮಚ ಇಸಾಬ್ಗೋಲನ್ನು ನಾವು ಸೇವನೆ ಮಾಡ್ತಾ ಹೋದಂಗೆ ನಮಗೇನಾಗುತ್ತೆ, ರಕ್ತಹೀನತೆಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರ್ತದೆ. ಅದರ ಜೊತೆಗೆ ಆರೋಗ್ಯವರ್ಧಿನಿ ಹೊಟ್ಟೆ ಅಂತ ಬರ್ತದೆ. ಆಮೇಲೆ ರಕ್ತದಲ್ಲಿರ್ತಕ್ಕಂಥ ಪಿತ್ತವನ್ನು ಕಡಿಮೆ ಮಾಡಲಿಕ್ಕೆ ಕಾಂಚಿನಾರ್ ಗುಗ್ಗುಲು ಅಂತ ಬರ್ತದೆ. ಮತ್ತು ಅನುಲೋಮ ಅಂತಕ್ಕಂಥ ಒಂದು ಟ್ಯಾಬ್ಲೆಟ್ ಬರ್ತದೆ. ಇವೆಲ್ಲವನ್ನು ನಾವು ಏನು ಮಾಡಬೇಕು, ರಾತ್ರಿ ಊಟದ ನಂತರ ಸೇವನೆ ಮಾಡೋದರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಿತ್ತದೋಷ ಬ್ಯಾಲೆನ್ಸ್ ಆಗಿ ನಮ್ಮ ಕಾನ್ಸ್ಟಿಪೇಷನ್ ಕೂಡ ಸರಿ ಆಗ್ತದೆ. ಆವಾಗ ನಮಗೆ ಏನಾಗ್ತದೆ, ನಮ್ಮ ಮಲಬದ್ಧತೆ ನಿವಾರಣೆಯ ಜೊತೆಗೆ ನಮ್ಮ ಹಿಮೋಗ್ಲೋಬಿನ್ ಕೂಡ ಸಂಪೂರ್ಣವಾಗಿ ಸರಿ ಆಗ್ತದೆ. ಹೀಗೆ ಇಸಾಬ್ಗೋಲ್ ಭಾಳ ಮುಖ್ಯ. ಕರುಳುಗಳಲ್ಲಾಗಿರ್ತಕ್ಕಂಥ ಹುಣ್ಣುಗಳನ್ನು ಕೂಡ ಏನಾಗ್ತದೆ, ಕರಗಿಸ್ತದೆ. ಇಸಾಬ್ಗೋಲೊಂದು, ಹರಳೆಣ್ಣೆ ಒಂದು, ತ್ರಿಫಲಾ ಚೂರ್ಣ, ಇವು ಭಾಳ ಮುಖ್ಯ. ಇವು ನಿಮ್ಮ ಶರೀರ ಶುದ್ಧೀಕರಣಕ್ಕಾಗಿ ಇಸಾಬ್ಗೋಲು, 1 ತಿಂಗಳು ಇಸಾಬ್ಗೋಲ್ ತೊಗೊಳ್ಳೋದು, 1 ತಿಂಗಳು ತ್ರಿಫಲಾ ಚೂರ್ಣ ತೊಗೊಳ್ಳೋದು, ಇನ್ನೊಂದು ತಿಂಗಳು ಹರಳೆಣ್ಣೆ ಅಥವಾ ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಕ್ಯಾಸ್ಟ್ರಾಯಿಲ್ ಅಥವಾ ಔಡ್ಲೆಣ್ಣೆ ಅಂತ ಕರೀತಾರೆ, ಅದನ್ನು ತೊಗೊಳ್ಳೋದು. ಇದನ್ನು ಕ್ರಮಬದ್ಧವಾಗಿ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಇಂಟ್ರೆಸ್ಟೈನ್ಗಳು ಸ್ವಚ್ಛಾಗಿ, ನಿಮ್ಮ ಮಲಬದ್ಧತೆ ಏನಾಗ್ತದೆ, ಕ್ಲೀನ್ ಆಗ್ತದೆ. ಆವಾಗ ನಿಮಗೆ ಹಿಮೋಗ್ಲೋಬಿನ್ ತಂತಾನೆ ಜಾಸ್ತಿ ಆಗ್ತಾ ಬರ್ತದೆ. ಅದರ ಜೊತೆಗೆ ನಿಮ್ಮ ಮಾನಸಿಕ ಸಮಸ್ಯೆಗಳು ಕೂಡ ನಿಮ್ಮ ಹಿಮೋಗ್ಲೋಬಿನ್ ಕಾರಣ ಆಗಿರೋದ್ರಿಂದ ನೀವು ಭ್ರಾಮರಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮಾನಸಿಕ ವಿಕಾರಗಳು, ಮಾನಸಿಕವಾಗಿರತಕ್ಕಂಥ ತೊಂದರೆಗಳು, ಸ್ಟ್ರೆಸ್ಸು, ಟೆನ್ಷನ್ನು ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರ್ತದೆ. ನಿಮ್ಮ ಮನಸ್ಸು ಕೂಲ್ ಆಗುತ್ತೆ, ಆವಾಗ ನಿಮಗೆ ಇರತಕ್ಕಂಥ ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ಹೇಗೆ ಮಾಡೋದಂದರೆ, ನಿಮ್ಮ ಎರಡೂ ಬೆರಳುಗಳನ್ನು
ಕಿವಿಗೆ ಸ್ಪರ್ಶ ಮಾಡಬೇಕು. ನಿಮ್ಮ ಈ ಮೂರು ಬೆರಳನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಮಿಕ್ಕಿದ ಒಂದು ತೋರು ಬೆರಳನ್ನು ಹುಬ್ಬಿನ ಮೇಲೆ ಇಟ್ಕೋಬೇಕು. ಈಗೇನು ಮಾಡಬೇಕು, ಈ ರೀತಿ ಕೈಯನ್ನು ಅಲುಗಾಡಿಸ್ತಾ ಶಬ್ದವನ್ನು ಮಾಡಬೇಕು. ಹೇಗೆ? ಇಲ್ಲಿ ಮಾತ್ರ ನೀವು ಕೈಯನ್ನು ಉಜ್ಜಬೇಕು. ಇಲ್ಲಿ ಕಿವಿಲಿ ಏನಾಗಿರಬೇಕು, ಪೂರ್ತಿ ಟೈಟಾಗಿರ್ಬೇಕು. ಇದನ್ನು ಅಲುಗಾಡಿಸ್ಬಾರ್ದು ಕಿವಿದು, ಕಣ್ಣಿಂದ ಮಾತ್ರ ಅಲುಗಾಡಿಸ್ಬೇಕು. ರಿಲ್ಯಾಕ್ಸ್. ಹೀಗೆ ಮಾಡ್ತಾ ಹೋದರೆ ಮನಸ್ಸು ಪ್ರಸನ್ನವಾಗುತ್ತೆ, ಮನಸ್ಸು ಹಗುರವಾಗುತ್ತೆ, ಮನಸ್ಸು ಮೌಢ್ಯಗಳಿಂದ ಮುಕ್ತವಾಗುತ್ತೆ. ಎಂಥ ಮೌಢ್ಯದಲ್ಲಿ ಬದುಕ್ತಾ ಇದ್ದೀವಿ? ಕಲ್ಲಿಗೆ ಹೋಗಿ ಹಾಲು ಸುರಿದು ಕಲ್ಲು ನಾಗರ ಕಂಡರೆ ಹಾಲ ನೆರೆ ಎಂಬರಯ್ಯ, ದಿಟದ ನಾಗರ ಬಂದರೆ ಕೊಲ್ಲು ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ಮುಂದೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಭೋನವ ನೀವರಯ್ಯ. ಏನು ಪ್ರಸಾದ ಬೇಕು ಅಂತ ಬಂದಿರತಕ್ಕಂಥವ್ರಿಗೆ ನಾವು ಪ್ರಸಾದವನ್ನು ಕೊಡಲ್ಲ, ನಾವು ಸೇವನೆ ಮಾಡ್ತೇವೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ನಾಯಿಗೂ ಹಾಕ್ತೇವೆ, ನಾಯಿನ ಏನು ಮಾಡ್ತೇವೆ, ಕಾರಲ್ಲಿ ಕೂರಿಸ್ಕೊಂಡು ಓಡಾಡ್ತೇವೆ. ಆದರೆ ಮನುಷ್ಯರು ಬಂದರೆ ಅಷ್ಟೊಂದು ಕ್ಷೀಣವಾಗಿ ನೋಡ್ತಾ ಇದ್ದೇವೆ. ಇಷ್ಟೊಂದು ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ, ಅದಪ್ಪತನಕ್ಕೆ ಇಳಿದ್ಬಿಟ್ಟಿದ್ದೇವೆ ನಾವು. ಒಂದು ನಾಯಿಗೆ ಕೊಡ್ತಕ್ಕಂಥ ಮರ್ಯಾದೆಯನ್ನು ಜೀವಂತ ಮನುಷ್ಯರಿಗೆ ಕೊಡ್ತಾ ಇಲ್ಲ ನಾವು. ಅಷ್ಟೊಂದು ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ನಿಸ್ಸತ್ವ ಸ್ಥಿತಿಗೆ ಹೋಗಿದ್ದಾವೆ. ಅದಕ್ಕೆ ಶರೀರದಲ್ಲಿ ಎಲ್ಲ ಚೆನ್ನಾಗಿರಬೇಕಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಸೈನ್ಸ್. ನಾವು ಯಾವಾಗ ಪರೋಪಕಾರದಲ್ಲಿ ನಮ್ಮ ಜೀವನವನ್ನು ತೆಗೆದುಕೊಂಡು ಹೋಗ್ತೇವಲ್ಲ, ಆವಾಗ ಶರೀರ ಚೆನ್ನಾಗಿರ್ತದೆ. ಪರೋಪಕಾರವನ್ನು ಮಾಡ್ತಾ ಹೋದರೆ ನಮ್ಮ ಮೆದುಳು ಜಾಗೃತವಾಗುತ್ತೆ, ಶರೀರದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಜಾಗೃತವಾಗುತ್ತೆ, ಶರೀರದಲ್ಲಿರತಕ್ಕಂಥ ಸ್ಕೆಲಿಟಲ್ ಸಿಸ್ಟಮ್, ಮಸಲ್ ಸಿಸ್ಟಮ್, ವೆಸಲ್ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಎಲ್ಲ ಸಿಸ್ಟಮ್ ಕೂಡ ಆ್ಯಕ್ಟಿವ್ ಆಗುತ್ತೆ. ಯಾವಾಗ ಪರೋಪಕಾರದಿಂದ ಬರುವ ಆನಂದದಲ್ಲಿ ಅದು ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ ಹೊರತು, ನಾವು ಮನೆಯಲ್ಲೇ ಪಿಸ್ತಾ, ಬಾದಾಮು, ಗೋಡಂಬಿ ನಾವೆಲ್ಲ ತಿಂದು ಹೊರಗಡೆ ಬಂದವ್ರಿಗೆ ಹೇಗೆ ನಡಿ ದೂರ ಅಂತ ಹೇಳಿದ್ರೆ ದಪ್ಪ 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 ಊದ್ಕೊಂಡಿರ್ತವೆ. ಈಗ ನೋಡಿ, ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ, ಜಾಸ್ತಿ ಶ್ರೀಮಂತರ ಮನೇಲಿ ರಕ್ತದ ಕೊರತೆ ಇರತಕ್ಕಂಥದ್ದು, ಎಲ್ಲ ತಿಂತ ಮತ್ತು ಹಂಗೆ ಎಲ್ಲ ಹಾಗೆ ಈ ಬಿಡಾಡಿ ದನಗಳಿರ್ತವೆ ನೋಡ್ರಿ, ಎಲ್ಲಿ ಸಿಗ್ತದೆ ಅಲ್ಲಿ ಮೇಯ್ತಿರ್ತಾವಲ್ಲ, ಹಾಗೆ ನಾವೆಲ್ಲ ಮೇಯ್ತಿರ್ತೇವೆ. ಆದರೂ ಕೂಡ ನಮಗೆ ಹಿಮೋಗ್ಲೋಬಿನ್ ಕೊರತೆ ಇದೆ, ಯಾಕಂದರೆ ನಾವು ಅನ್ನವನ್ನು ಪ್ರಸಾದವಾಗಿ ಸ್ವೀಕಾರ ಮಾಡ್ತಾ ಇಲ್ಲ. ಅದಕ್ಕೆ ಮೌನದಲ್ಲುಂಬುದು ಆಚಾರವಲ್ಲ, ತುತ್ತಿಗೊಮ್ಮೆ ಓಂ ನಮ ಶಿವಾಯ ಅಂತ ಇರಬೇಕು, ಶಿವಶಿವ ಅಂತ ಇರಬೇಕು. ಆ ಪ್ರಸಾದವನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲೂ ಕೂಡ ನಾವು ಸುಮ್ಮನೆ ಒಂದೇ ಸರಿ ದುಬುಕ್ಕಂತ ಬಾಯಿ ಹಾಕಬಾರ್ದು. ಈಗ ನಾನು ಹೇಳಿದ್ನಲ್ಲ, ಬಿಡಾಡಿ ದನಗಳಂತಿರ್ತವೆ, ಬೀದಿ ದನಗಳು, ಅವೆಲ್ಲ ಏನು ಮಾಡ್ತವೆ, ಎಲ್ಲಿ ಹಸಿರು ಕಾಣ್ತಾ ಅಲ್ಲಿ ಬಾಯಿ ಹಾಕಿಬಿಡ್ತವೆ. ನಾವು ಹಂಗೆ ತಿಕ್ಕ ತಕ್ಷಣ ಹಂಗೆ ಡುಬುಕ್ಕಂತ ಬಾಯಿ ಹಾಕಬಾರ್ದು. ಅದಕ್ಕೆ ಅದೇನು ಮಾಡಬೇಕು, ಇದನ್ನು ತೋರಿಸ್ಬೇಕು. ಹೀಗೆ ತೋರಿಸಿ ಎಲ್ಲವೂ ಲಿಂಗಾರ್ಪಣ ಮಸ್ತು, ಪ್ರಸಾದದಿಂದ ಶರೀರದಲ್ಲಿ ಶಕ್ತಿ, ಶಾಂತಿ, ಸಮೃದ್ಧಿ, ವೃದ್ಧಿಯಾಗಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನಾವೇನು ಮಾಡಬೇಕು, ಆಮೇಲೆ ಪ್ರಸಾದ ಸ್ವೀಕಾರ ಮಾಡಬೇಕು. ಸಿಕ್ಕ ತಕ್ಷಣ ಹಾಗೆ ಬುಡುಗ್ಗಂತ ತಿನ್ನಬಾರ್ದು, ಅದು ಪ್ರಸಾದದ ನಿಯಮ ಅಲ್ಲ. ಇದು ಒಂದು ಕಾರಣವೂ ಕೂಡ ನಮ್ಮ ರಕ್ತಹೀನತೆಗೆ ಮತ್ತು ನಮ್ಮ ಎಲ್ಲ ಹೀನತೆಗೂ ಕಾರಣ ಇದು. ಅರ್ಥ ಆಯಿತಾ? ಪ್ರಸಾದವನ್ನು ಅರ್ಥಗರ್ಭಿತವಾಗಿ ನಾವು ಸ್ವೀಕಾರ ಮಾಡಬೇಕು. ಪ್ರಸಾದ ಒಂದಗಳು ಕೂಡ ವೇಸ್ಟ್ ಮಾಡಬಾರ್ದು. ಅನ್ನಂ ಬ್ರಹ್ಮಸ್ವರೂಪಂ, ಅನ್ನಂ ಪ್ರಾಣಸ್ವರೂಪಂ, ಅನ್ನಂ ದೈವಸ್ವರೂಪಂ. ಅರ್ಥ ಆಯಿತಾ? ಅನ್ನದಲ್ಲೇ ಎಲ್ಲವನ್ನು ಕಾಣಬೇಕು ನಾವು. ಅದಕ್ಕೆ ನಾವು ಬಹಳ ಮುಖ್ಯವಾಗಿ ಮನಸ್ಸನ್ನು ಪವಿತ್ರವಾಗಿಟ್ಕೊಳ್ಳೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ಮುಂದೆ ಏನಾಗಿರ್ತಾ, ಇನ್ನೂ ಕೆಲವು ಸಂದರ್ಭದಲ್ಲಿ ಮನಸ್ಸು ಸ್ಟ್ರೆಸ್ಸಲ್ಲಿದ್ದಾಗ ಏನಾಗಿರ್ತವೆ, ಹಿಮೋಗ್ಲೋಬಿನ್ ಸೆಲ್ಗಳು ಅವೇನಾಗಿರ್ತವೆ, ಸ್ಕ್ವೇರ್ ಶೇಪಲ್ಲಿ ಬಂದಿರ್ತವೆ, ದೊಡ್ಡವಾಗಿರ್ತವೆ, ಚಿಕ್ಕವಾಗಿರ್ತವೆ. ಸೆಲ್ಗಳ ಸಂಖ್ಯೆ ಏನಾಗಿರ್ತದೆ, ಸೆಲ್ಗಳ ಸಂಖ್ಯೆ ವೇರಿಯೇಷನ್ ಆಗಿರ್ತದೆ, ಸೆಲ್ಗಳ ಆಕಾರ ಬದಲಾಗಿರ್ತದೆ,
ಚಿಕ್ಕದಾಗೋದು, ದೊಡ್ಡದಾಗೋದು, ಅಗಲಾಗೋದು, ಉದ್ದ ಆಗೋದು, ಚಪ್ಪಟೆ ಆಗೋದು, ಟ್ರಯಾಂಗಲ್ ಶೇಪಲ್ಲಿ ಆಗೋದು, ಇವೆಲ್ಲ ತೊಂದರೆಗಳು ಬಂದಿರ್ತವೆ. ಹಿಮೋಗ್ಲೋಬಿನ್ ಸೆಲ್ಗಳು ವಿಕಾರವಾಗಿರ್ತವೆ. ಅವೆಲ್ಲ ವಿಕಾರವನ್ನು ದೂರ ಮಾಡಲಿಕ್ಕೆ ಮನಸ್ಸು ಪ್ರಸನ್ನವಾಗಿರಬೇಕು. ಮನಸ್ಸು ಪ್ರಸನ್ನವಾಗಿರ್ಬೇಕಂದ್ರೆ ಬ್ರಾಹ್ಮರಿ ಮಾಡಬೇಕು, ಪರೋಪಕಾರ ಮಾಡಬೇಕು. ಅದಕ್ಕೆ ಶರಣ ಸಂಸ್ಕೃತಿಯಲ್ಲಿ ದಾಸೋಹ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದಾಸೋಹ ಭಾವನೆಯಿಂದ ಪರರಿಗೆ ದಾಸನಾಗಿ ಏನಾದರೂ ಅರ್ಪಣೆ ಮಾಡಿ ಪ್ರಸಾದವನ್ನು ನಾವು ಕೂಡ ಸ್ವೀಕಾರ ಮಾಡಿದ್ರೆ ಅವಾಗೇನಾಗುತ್ತೆ, ತನು ಶುಚಿ ಆಗುತ್ತೆ, ಮನಶುಚಿ ಆಗುತ್ತೆ, ಅದರಲ್ಲಿ ನಮ್ಮ ಎಲ್ಲವೂ ಕೂಡ ಶುಚಿ ಆಗ್ತಾ ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ಬೇರು ಸಮೇತವಾಗಿ ವಾಸಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ ವಸ್ತುವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.